ಅವರು ತಮ್ಮ ಸಹೋದರನ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರು ಜನರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ 27 ಸಂಸದರು ಧರಣಿ ಮಾಡಿ ಅನ್ಯಾಯವನ್ನ ಸರಿಪಡಿಸಲಿ. ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಅಖಂಡ ಭಾರತದವರು, ನಾವೆಲ್ಲರೂ ಕೂಡ ಅಖಂಡ ಭಾರತದವರು, ಒಂದೇ ದೇಶದವರು. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲವೂ ಒಂದೇ. ಉತ್ತರ ಭಾರತಕ್ಕೆ ಸಿಕ್ಕಿರೋದು ನಮಗೂ ಕೂಡ ಸಿಗಬೇಕು ಎಂಬುದು ನಮ್ಮ ಜನರ ಒಂದು ಭಾವನೆ. 27 ಸಂಸದರು ಏನ್ ತಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. 27 ಸಂಸದರಿದ್ದಾರಲ್ಲ, ಎಲ್ಲರೂ ಏನಪ್ಪ ತಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ದಿಕ್ಕ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು, ಅದಕ್ಕೆ ಭಾರತ ಒಗ್ಗಟ್ಟಿರ್ಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು, ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಅಲ್ಲ, ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ದಿಕ್ಕ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು, ಅದಕ್ಕೆ ಭಾರತ ಒಗ್ಗಟ್ಟಿರ್ಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು, ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಅಲ್ಲ, ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ರಿ ಕೇಳಿಸ್ಕೊಳ್ತಾ ಇದ್ರಿ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅವರು ನಮ್ಮ ರಾಜ್ಯದ ಜನರ ಒಂದು ಅಭಿಪ್ರಾಯವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ 27 ಸಂಸದರಿದ್ದಾರೆ. 27 ಸಂಸದರು ರಾಜ್ಯಕ್ಕೆ ಏನಪ್ಪ ತಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸದರ ವಿರುದ್ಧ ಹರಿಹಾಯ್ದಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಸರಿಪಡಿಸಲಿ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ.